ಸೊ ಯಾಕೆ ಮಹತ್ವದ್ದಾಗತ್ತೆ ಈ ಸಭೆ ಅಂತಂದಾಗ ಮುಂದಿನ ದಿನಗಳು ಅತ್ಯಮೂಲ್ಯ ಜೊತೆಗೆ ಮಹತ್ವದಾಗಿರೋದ್ರಿಂದ ಕೇರಳಕ್ಕೆ ಕಂಟಕ ತಂದಿರೋದು ಅಲ್ಲಿ ಓಣಂ ಮೊಹರಂ ಮತ್ತು ಬಕ್ರೀದ್ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಸಮಸ್ಯೆ ಉದ್ಭವವಾಗೋಕೆ ಇಲ್ಲಿರುವಂತಹ ಜಾತ್ರೆ ಉತ್ಸವ ಪ್ರತಿಭಟನೆ ಸಭೆ ಸಮಾರಂಭ ಇವೇ ಕಾರಣ ಆಗ್ಬಿಡುತ್ತಾ ಹಬ್ಬಗಳೇ ಕಾರಣ ಆಗ್ಬಿಡುತ್ತಾ ಅನ್ನುವಂತ ಆತಂಕ ಸೊ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಒಂದರಿಂದ ಏಳನೇ ಕ್ಲಾಸ್ ಓಪನ್ ಮಾಡೋದೇ ಬೇಡ ಅನ್ನೋದು ತಜ್ಞರು ಕೊಡ್ತಾ ಇರುವಂತಹ ಸಲಹೆ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಇವೆಲ್ಲ ಅಂತಂದರೆ ಕೇರಳದಲ್ಲಿ ಆಗಿದ್ದ ಸಮಸ್ಯೆ ಏನು ಅಂತಂದರೆ ಯೋಣಮು ಮೊಹರಮು ಮತ್ತು ಬಕ್ರೀದ್ನಿಂದನೇ ಹೆಚ್ಚಿನ ಸೋಂಕು ಬರಕ್ಕೆ ಶುರುವಾಯಿತು ದೇಶದಲ್ಲಿ ಬರ್ತಾ ಇರುವಂಥ ಸೋಂಕಿಗೆ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಸೋಂಕುಗಳು ಬರ್ತಾ ಇರೋದು ಕೇರಳದಿಂದ ಹಾಗಾಗಿ ನಾವು ಕೂಡ ಜಾಗೃತರಾಗಬೇಕು ಇಲ್ಲಿ ರಾಜಕಾರಣಿಗಳ ಜೊತೆಗೆ ಹತ್ತತ್ತು ಇಪ್ಪತ್ತು ಅಲ್ಲ ಐವತ್ತು ನೂರು ಜನ ಸೇರ್ಕೊಂಡು ಓಡಾಡ್ತೀರಾ ಇದೇ ಕಾರಣ ಆಗ್ಬೋದು ಅವ್ರಿಗೆ ಯಾರಿಗೂ ಟೆಸ್ಟೇ ಮಾಡಲ್ವಾ ಅಂತ ಜನರಿಗೆ ಮಾತ್ರ ಜಾತ್ರೆ ಉತ್ಸವ ಗಣೇಶನ್ ಕೂರಿಸ್ಬಾರ್ದು ಇವನ್ ಮಾತ್ರ ಹೇಳ್ಕೊಂಡು ಓಡಾಡ್ತಾರೆ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥದ್ದು ಜಿಲ್ಲೆಗಳಲ್ಲಿ ಮಕ್ಕಳಿಗಾಗಿ ಪ್ರತ್ಯೇಕ ಕೇರ್ ಸೆಂಟರನ್ನು ಓಪನ್ ಮಾಡೋದು ಬೆಂಗಳೂರನ್ನ ಹೊರತುಪಡಿಸಿ ನುಳಿದಂಥ ಜಿಲ್ಲೆಗಳಲ್ಲಿ ಎಲ್ಲಿ ಮಾಡ್ಕೊಂಡಂಗೆ ಕಾಣಿಸ್ತಿಲ್ಲಪ್ಪ ನಮ್ಮ ಗಮನಕ್ಕೆ ಬಂದಿಲ್ಲ ಸೊ ಮಕ್ಕಳಿಗಾಗಿ ಔಷಧಿ ಸಂಗ್ರಹಿಸಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಯಾವ ಔಷಧಿ ಅದೇ ಜ್ವರ ಅದೇ ನೆಗಡಿ ಬಂದಾಗ ಕೊಡುವಂಥ ಔಷಧಿಗಳು ಎರಡನೇ ಅಲೆ ವೇಳೆ ಆದ ತಪ್ಪುಗಳು ಮರುಕಳಿಸಬಾರದು ಅಂತಿದ್ದಾರೆ ಆಕ್ಸಿಜನ್ ಬೆಡ್ ಆ್ಯಂಬುಲೆನ್ಸ್ ಸೇರಿ ವೈದ್ಯಕೀಯ ಸೌಲಭ್ಯವನ್ನು ಹೆಚ್ಚಳ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ವೈದ್ಯಕೀಯ ಸೌಲಭ್ಯ ಮಕ್ಕಳ ವಿಚಾರದಲ್ಲಿ ಬಹಳ ವಿಡಿಯೋಟ್ರಿಷನ್ ನಮಗೆ ಅತಿ ಮುಖ್ಯವಾಗ್ತಾರೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಶೀಘ್ರದಲ್ಲಿ ಎರಡು ಡೋಸ್ ಸಿಗುವಂತೆ ವ್ಯವಸ್ಥೆಯನ್ನು ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಸಿಗುವ ಸಾಧ್ಯತೆ ಇದೆ ಈಗಾಗಲೇ ಬಂದಿದೆ ಹನ್ನೆರಡು ವರ್ಷದ ಮೇಲ್ಪಟ್ಟಂಥವ್ರಿಗೂ ಒಂದು ಅವಕಾಶ ಸೊ ಮಕ್ಕಳಿಗೆ ವ್ಯಾಕ್ಸಿನ್ ಡ್ರೈವ್ ಮಾಡಲು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳೋಕೆ ಸಲಹೆ ಅಂತ ಹೇಳ್ತಾ ಇದ್ದಾರೆ ಸೊ ಮಕ್ಕಳಿಗೆ ಅಂದರೆ ಈಗ ಹನ್ನೆರಡು ವರ್ಷದ ಮೇಲ್ಪಟ್ಟಂಥವರಿಗೆ ಅವಕಾಶ ಸಿಕ್ಕಿದೆ